ಮಳೆಯಿಂದ ಸೋರ್ತಾ ಇರೋ ಶಾಲೆ, ಒಡೆದ ಅಂಚುಗಳಿಂದ ಇಡುಕಿ ನೋಡುತ್ತಿರುವ ಸೂರ್ಯ, ಯಾವಾಗ ಯಾರ ಮೈ ಮೇಲೆ ಬೀಳುವುದೋ ಅನ್ನೋ ಭಯದಲ್ಲಿ ಬಿರುಕು ಬಿಟ್ಟ ಶಾಲೆ ಗೋಡೆಯ ಮಧ್ಯೆ ಕುಳಿತು ವಿದ್ಯಾಭ್ಯಾಸ ಮಾಡಬೇಕಾದ ಶಾಲೆಯ ಮಕ್ಕಳು. ಈ ವರ್ಣನೆಯೆಲ್ಲ ಕೇಳಿದ ಮೇಲೆ ಇದು ಯಾವುದೋ ಕುಗ್ರಾಮದ ಸರ್ಕಾರಿ ಶಾಲೆ ಇರಬೇಕೆಂದು ಊಹಿಸುತ್ತೀರಿ. ನಿಜ, ಇದು ಸರ್ಕಾರಿ ಶಾಲೆ, ಆದ್ರೆ ಕುಗ್ರಾಮದ್ದಲ್ಲ. ಬದಲಾಗಿ ಚಿಕ್ಕಮಗಳೂರು ಹೃದಯ ಭಾಗದಲ್ಲಿರುವ ಶಂಕರಪುರ ಬಡಾವಣೆಗೆ ಹೊಂದಿಕೊಂಡಂತೆ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಶಾಲೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಸರಿಟ್ಟುಕೊಂಡ ಕಟ್ಟಡಗಳು ಹೀಗೆ ಇರಬೇಕೆಂಬ ಅಲಿಖಿತ ಕಾನೂನು ಇದೆಯೋ ಏನೋ, ಇದಕ್ಕೆ ಸಾಕ್ಷಿ ಎಂಬಂತೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಹೆಸರಿಗೆ ಕಳಂಕಪ್ರಾಯದಂತೆ ಈ ಶಾಲೆ ಇದೆ. ಕಳೆದ ವರ್ಷ ಮಳೆಯಿಂದ ಸಂಪೂರ್ಣ ಶಿಥಿಲಗೊಂಡಿರೋ ಶಾಲಾ ಕಟ್ಟಡ ಇದುವರೆಗೂ ರಿಪೇರಿ ಆಗಿಲ್ಲ. ಈ ಬಾರಿ ನಿರಂತರ ಮಳೆಗೆ ಶಾಲೆಯ ಮೇಲ್ಛಾವಣಿ ಸೋರುತ್ತಿದೆ. ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ತಮ್ಮ ಮಕ್ಕಳನ್ನ ಸುಸಜ್ಜಿತ ಐಷಾರಾಮಿ ಖಾಸಗಿ ಶಾಲೆಗೆ ಬೋರ್ಡಿಂಗ್ಗಳಿಗೆ ಕಳಿಸಿ, ಬಡವರು ಕೂಲಿ ಕಾರ್ಮಿಕರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸಿ ಎಂದು ಹೇಳುತ್ತಾರೆ. ಆದರೆ ಸರ್ಕಾರಿ ಶಾಲೆ ನೋಡಿದ್ರೆ ಇಂತಹ ಶಾಲೆಗೆ ನಮ್ಮ ಮಕ್ಕಳನ್ನು ಕಳಿಸಬೇಕಾ ಅಂತ ಜನ ಯೋಜನೆ ಮಾಡೋ ಹಾಗಾಗಿದೆ. ಕೊಠಡಿಗಳೊಳಕ್ಕೆ ನೀರು ನುಗ್ಗುತ್ತದೆ. ಹಲವೆಡೆ ಕಚೇರಿ ಕೊಠಡಿಗಳು ಕುಸಿದು ದಾಖಲೆಗಳು ನೀರು ಪಾಲಾಗಿವೆ. ಕೆಲ ದಿನಗಳ ಹಿಂದೆ ಶಾಲೆಯ ಕೊಠಡಿಗಳೊಳಗೆ ನೀರು ನುಗ್ಗಿತ್ತು. ಸಿಬ್ಬಂದಿ ವಿದ್ಯಾರ್ಥಿಗಳು ನೀರು ಹೊರಚೆಲ್ಲಿದ್ರು. ಮಳೆಗಾಲದಲ್ಲಿ ಈ ಗೋಳು ಮಾಮೂಲಿಯಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಶಂಕರಪುರದಲ್ಲಿರುವ ನತದೃಷ್ಟ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶಾಲೆಗೆ ಸುಸಜ್ಜಿತ ಕಟ್ಟಡ ವ್ಯವಸ್ಥೆ ಕಲ್ಪಿಸುತ್ತಾರೆಯೇ, ಕಾದು ನೋಡಬೇಕು.